ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ಭಾನುವಾರ ಆಗಿರುತ್ತೆ, ತಮ್ಮನೇಲಿ ನೋಡಿದಾಗೆ ಕಾರ್ತಿಕ ಸೋಮವಾರ ಮಾಡೋದ್ರಿಂದ, ನಾಳೆ ಸೋಮವಾರಕ್ಕೆ ಮಾಡೋದ್ರಿಂದ ಅವತ್ತೆಲ್ಲ ಫುಲ್ಲು ಕಂಪ್ಲೀಟಾಗಿ ಕೆಲಸನೇ ಇರುತ್ತೆ. ಸೊ ಹಾಗಾಗಿ ನಾನು ಯಾವ ರೀತಿ ಪ್ರಿಪ್ರೇಷನ್ನ ಮಾಡಿಕೊಂಡೆ ಅಂತ ಹೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಬೆಳಗ್ಗೆ ಎದ್ದಿದ್ದು ಆಲ್ರೆಡಿ 8 o'clock ಏನೋ ಆಗಿತ್ತು. ಹಾಗೆ ಈಚೆ ಕಡೆ ಬಂದಾಗ ಶಾಮಿಯನ್ನು ಕೂಡ ಹಾಕ್ಸಿದ್ರು, ಅಂದರೆ ಪಕ್ಕದ ಮನೆಯವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ಮನೆ ಮುಂದೆ ನಮ್ಮ ಮನೆ ಮುಂದೆನೂ ಕೂಡ ಎಲ್ಲ ಶಾಮಿಯಾನೆಲ್ಲ ಇತ್ತು. ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಎಲ್ಲ ಕೆಲಸಗಳು ನಡೀತಾ ಇತ್ತು. ಬಟ್ರು ಎನಿವೇಸ್ ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ತಿರ್ತಾರಲ್ವ, ಸೊ ಹಾಗೆ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆ ಮುಂದೆನೇ ಇರುವಂಥ ಹೊಂಗೆ ಮರ ನೋಡ್ತಾ ಇರ್ಬೋದು, ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಸೊ ಬೆಳಗ್ಗೆ ಬೆಳಗ್ಗೆ ಬಂದು ಪ್ಯಾಸೇಜಲ್ಲಿ ಒಂದು 10 ನಿಮಿಷ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ, ಒಂದು ಫ್ರೆಶ್ ಏರ್ ತೊಗೊಳ್ಳೋಣ ಅಂತಲೇ ಹೇಳಿ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇತ್ತು. ಒಂಥರ ಹೊರಗಡೆ ಬಂದಾಗ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ಬೆಳಗ್ಗೆ ಬೆಳಗ್ಗೆ. ಹಾಗೆ ಮನೇಲಿ ಮಾಡುವಂಥ ಕೆಲಸ ಕೂಡ ತುಂಬಾ ಇತ್ತು, ಇನ್ನು ಯಾವ ಕೆಲಸ ಕೂಡ ಆಗಿರಲಿಲ್ಲ. ಇನ್ನೂ ಕೂಡ ದೇವ್ರ ಮನೆ ಐಟಮ್ಸ್ನ ಕೂಡ ಎಲ್ಲ ತೊಳಿಬೇಕಾಗಿತ್ತು, ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಾಗೆ ಮನೇನೂ ಕೂಡ ಒಂದು ಸ್ವಲ್ಪ ಎಲ್ಲ ಡಸ್ಟಿಂಗ್ ಮಾಡ್ಕೋಬೇಕಾಗಿತ್ತು. ಸೊ ಕಾರ್ತಿಕ್ ಸೋಮವಾರ ಮಾಡ್ತಿರೋದು ಸ್ವಲ್ಪ ಕ್ಲೀನಾಗಿ ಮಾಡಿದ್ರೇ ಸಮಾಧಾನ ಆಗೋದು. ಹಾಗೆ ಒಂದು ಲೋಡ್ ಬಟ್ಟೆ ಕೂಡ ಎಲ್ಲ ಒಗ್ಗೆದಕ್ಕೆ ಹಾಕಿದ್ದೆ. ಇನ್ನು ಕಾಫಿ ಎಲ್ಲ ಮಾಡಿ ಕುಡಿದ್ಬಿಟ್ಟು ಎಲ್ಲ ಹಾಗಾಗೆ ಇತ್ತು. ಅಡುಗೆ ಮನೆ ಕೂಡ ಕ್ಲೀನ್ ಮಾಡಬೇಕಾಗಿತ್ತು, ಚಿಮ್ನಿ ಹಾಗೆ ಟೈಲ್ಸ್ ಮತ್ತು ಸ್ಟೌವ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅಂದರೆ ದಸರಾ ಹಬ್ಬದ ಟೈಮಲ್ಲಿ ಮಾಡಿರಲಿಲ್ಲ, ಯೂಶ್ವಲಿ ಕಾರ್ತಿಕ ಸೋಮವಾರ ಮಾಡಿದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಯಾಕಂದರೆ ನಾವು ದೇವರಿಗೆ ನೈವೇದ್ಯ ಇಡೋದ್ರಿಂದ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಹಾಗಾಗಿ ಆ ಟೈಮಲ್ಲೇ ಮಾಡೋಣ ಅಂತ ಹೇಳಿ ಇನ್ನು ಕೂಡ ಚಿಮ್ನಿ ಎಲ್ಲ ನೋಡ್ತಿರ್ಬೋದು ಎಷ್ಟೋ ಗ್ರೀಸ್ ಆಗಿದೆ ಅಂತ ಹೇಳಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಚಿಮ್ನಿ ಪ್ಲೇಟ್ಸ್ನೆಲ್ಲ ನೆನೆಸೋಣ ಅಂತ ಹೇಳಿ ಮೊದಲಿಗೆ ಎಲ್ಲದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಫಸ್ಟ್ ಅದನ್ನು ನೆನೆಸ್ಬಿಟ್ರೆ ಅದು ಪಾಡಿನ ಅದು ನೆನ್ಕೊಳುತ್ತೆ. ಇನ್ನು ನಾವು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಲಾಸ್ಟಿಗೆ ಬೇಕಾದ್ರೆ ಅದನ್ನು ತೊಳೆದಿಡ್ಬೋದು. ಒಂದು 4 to 5 hours ಆದರೂ ನೀಟಾಗಿ ನೆಂದರೆ ಕಂಪ್ಲೀಟಾಗಿ ಆಯಿಲ್ ಸ್ಟೈನ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಹೇಳಿ ಫಸ್ಟು ಅದನ್ನೆಲ್ಲ ಪೌಡರ್ನ ಯೂಸ್ ಮಾಡಿ ಎಲ್ಲ ನೆನೆಸ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಚಿಮ್ನಿ ಕ್ಲೀನ್ ಮಾಡ್ತೀನಿ ಅನ್ನೋ ಒಂದು ಲೆಂತಿ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಆ ಒಂದು ವಿಡಿಯೋ ಕೂಡ ನಾನು ಒಂದು ವ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಚಿನ್ನಿ ಪ್ಲೇಟ್ಸನ್ನು ನೆನೆಸೋದಕ್ಕೆ ಕೆಟಲಲ್ಲಿ ಬಿಸಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಇದನ್ನು ನೆನೆಸ್ಕೊಳ್ತೀನಿ. ಬೇಗನೇ ಆಯಿಲ್ ಸ್ಟೈನ್ಸ್ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಇನ್ನು ಭಾನುವಾರ ಲೇಟ್ ಆಗಿದ್ದರಿಂದ ಟಿಫನ್ ಏನು ಮಾಡೋದಕ್ಕೆ ಆಗಿರಲಿಲ್ಲ, ಇನ್ನು ಕೆಲಸ ಕೂಡ ಮಾಡೋದು ತುಂಬಾ ಇತ್ತು. ಹಾಗಾಗಿ ಮನೆಯವ್ರು ಕೂಡ ಹೂ ತರೋಣ ಅಂತ ಹೇಳಿಬಿಟ್ಟು ಅವರು ಕೂಡ ಮಾರ್ಕೆಟಿಗೆ ಹೋಗಿದ್ರು. ಸೊ ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಆದಷ್ಟು ಕೆಲಸಗಳು ಮಾಡ್ಕೋತರೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಆಗಲೇ ಮಾರ್ಕೆಟಿಂದ ತಂದಿದ್ರು ಹೂ ಎಲ್ಲ, ಎಲ್ಲ ಚೆನ್ನಾಗಿತ್ತು. ಶಾವಂತಿಗೆ ಹೂ ತುಂಬಾ ಫ್ರೆಶ್ ಆಗಿತ್ತು. ಸೊ ಹಾರಗಳು ಹಾಗೆ ಹೂವು ಮತ್ತು ಕಟ್ಟುವಂಥ ಹೂವನ್ನು ಕೂಡ ತಂದಿದ್ರು, ಶಾವಂತಿಗೆ ಹೂ ಎಲ್ಲ ಪೋಣಿಸೋದಕ್ಕೆ ಅಂತ ಹೇಳಿ ಅದನ್ನು ಕೂಡ ಇನ್ನೂ ಪೋಣಿಸ್ಕೊಳ್ಬೇಕಾಗಿತ್ತು. ಹಾಗೆ ಸೊಪ್ಪುಗಳನ್ನ ಕೂಡ ತಂದಿದ್ರು, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ಬೇಕಾಗಿತ್ತು. ಇನ್ನು ಟಿಫನ್ ಮಾಡೋದಕ್ಕೂ ಮುಂಚೆನೇ ಸ್ವಲ್ಪ ಎಲ್ಲ ಒರೆಸಿ ಧೂಳೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಟಿವಿ ನೆಲ್ಲ ಸ್ವಲ್ಪ ಅಂಟ್ಕೊಂಡಿತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಕೆಲಸ ಮಾಡೋದಕ್ಕೆ ಅಷ್ಟಾಗಿ ಮೂಡ್ ಬರೋದಿಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಇನ್ನು ಟಿವಿ ಯೂನಿಟಲ್ಲಿ ನೋಡ್ಬೋದು ದೀಪಾವಳಿ ಹಬ್ಬ ಕ್ಲೀನ್ ಮಾಡಿದ್ದು ಎಷ್ಟು ಬೇಗ ಡಸ್ಟ್ ಆಗಿದೆ ಒಂದು ವಾರಕ್ಕೆಲ್ಲ ಅಂತ ಹೇಳಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೆಲವೊಂದ್ಸತಿ ಡಸ್ಟ್ ಅನ್ನೋದು ಇದ್ದೇ ಇರುತ್ತೆ ಮನೆಗಳಲ್ಲಿ. ಇನ್ನು ನಾನು ಕೂಡ ಬ್ರೇಕ್ಫಾಸ್ಟಲ್ಲೇನು ರೆಡಿ ಮಾಡಿರಲಿಲ್ಲ, ಹೋಟೆಲಿಂದನೇ ತರಿಸಿದ್ದೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಹೇಳಿದರು, ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ಟಿಫನ್ನ ತರಿಸಿದ್ದು. ಇನ್ನು ಒಂದು ಲೋಡ್ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದುಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ತೊಗೊಂಡ್ವಿ. ಇಡ್ಲಿ ವಡೆ ಸಾಂಬಾರು ತಂದಿದ್ರು, ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಕೂಡ. ಹಾಗೆ ಬೇಗ ಬೇಗ ಟಿಫನ್ ಮಾಡಿಕೊಂಡು ಇನ್ನು ಅಡುಗೆ ಮನೆ ಕೆಲಸ ಕೂಡ ಎಲ್ಲ ಪೆಂಡಿಂಗ್ ಇತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡಬೇಕಲ್ವ ಅಂತ ಹೇಳಿ ಬೇಗ ಬೇಗನೆ ಟಿಫನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಸ್ಟೌವಲ್ಲಿ ಬರ್ನರ್ಸು ಹಾಗೆ ಡ್ರಿಪ್ ಟ್ರೈ ಇದೆಲ್ಲ ಸ್ವಲ್ಪ ನೆನೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೊಳೆದಕ್ಕೆ ಹಾಕ್ತಾಯಿದ್ದೆ. ಹಾಗೆ ಇನ್ನು ಸ್ಟೌವ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಲ್ಲಿ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ತಾಂಬೂಲದ ಕಾಯಿ ಮದುವೆ ಎಲ್ಲ ಸೀರೀಸ್ ಇರೋದ್ರಿಂದ ತುಂಬಾ ಇತ್ತು, ಒಂದು 3-4 ಕಾಯಿನೂ ಇತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ತೆಂಗಿನ ನಾರು ತೆಗ್ದಾಗೆಲ್ಲ ಬೀಳ್ತಾನೆ ಇರುತ್ತೆ, ಹಾಗಾಗಿ ಅದನ್ನೇ ಅಡುಗೆ ಮನೆ ತುಂಬ ಅಂಟ್ಕೊಳಂಗಿತ್ತು. ಹಾಗಾಗಿ ಫಸ್ಟ್ ಇದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡೆ. ಯೂಶ್ವಲಿ ತೆಂಗಿನ ನಾರು ಕಾಯಿ ತುಂಬ ಅದೇ ಇದ್ದರೆ ಕಾಯಿ ಬಳಸ್ಕೊಳ್ಳೋದಕ್ಕೂ ಆಗಲ್ಲ, ಯೂಶ್ವಲಿ ತೆಗಿಲೇಬೇಕು ಅದನ್ನು, ಎನಿವೇ ತೆಗೆದು ಕ್ಲೀನ್ ಮಾಡಲೇಬೇಕು. ಬಟ್ ಅದನ್ನು ಮಾಡಿಟ್ಬಿಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ನಾರು ಎಷ್ಟು ಬರುತ್ತೋ ಅಷ್ಟು ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿದ ನಂತರ ಒಂದು ಬ್ಯಾಗಲ್ಲಿ ಕಾಯಿಗಳನ್ನೆಲ್ಲ ಹಾಕಿ ತೆಗೆದಿಟ್ಕೊಂಡೆ. ಇನ್ನು ಫಸ್ಟ್ ಚಿಮ್ನಿ ಹಾಗೆ ಸ್ಟೌವ್ ಎಲ್ಲ ಸ್ವಲ್ಪ ನೆನೆಸ್ಕೊಳ್ಳೋಣ ಅಂತ ಹೇಳಿ ಲಿಕ್ವಿಡ್ ಡಿಟರ್ಜೆಂಟ್ ಏನಿರುತ್ತೆ ಅದನ್ನು ಸ್ಪ್ರೇ ಮಾಡ್ಕೊಳ್ತೀನಿ. ಪಾತ್ರೆ ತೊಳೆಯೋ ಅಷ್ಟರಲ್ಲಿ ಇದೆಲ್ಲ ಆಲ್ಮೋಸ್ಟ್ ನೆಂದಿರುತ್ತೆ, ಹಾಗೆ ನೀಟಾಗೂ ಕೂಡ ಗ್ರೀಸ್ ಅನ್ನೋದು ಏನಿದೆ ಅದೆಲ್ಲನೂ ಕೂಡ ವಾಶ್ ಮಾಡ್ಕೋಬೋದು ಅಂತ ಹೇಳಿ ಫಸ್ಟ್ ಎಲ್ಲ ಅದನ್ನು ಕೂಡ ನೆನೆಸ್ಕೊಂಡೆ. ನೆನೆಸ್ಕೊಂಡಿದ ನಂತರ
ಪಾತ್ರೆ ಏನಿರುತ್ತೆ ಅದೆಲ್ಲ ತೊಳೆದ್ಬಿಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ವಾಶ್ ಮಾಡಿಟ್ಟೆ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಹೋಗಬೇಕಾಗಿತ್ತು. ಆಲ್ರೆಡಿ ಟೈಮ್ 11:30 ಏನೋ ಆಗಿತ್ತು. ಬಟ್ಟೆ ಎಲ್ಲ 2 ಟ್ರಿಪ್ ಬಟ್ಟೆ ಕೂಡ ಹಾಕಿದ್ದೆ, 2 ಲೋಡ್ ಆಗಿತ್ತು. ಹಾಗಾಗಿ ಬಟ್ಟೆನೂ ಒಣಗಾಕ್ಕೊಂಡು ಹಾಗೆ ಮಧ್ಯದಲ್ಲಿ ಈ ರೀತಿ ಕೆಲಸನೂ ಮಾಡಿಕೊಂಡು ಟೈಮ್ ಹೋಗಿದೆ, ಗೊತ್ತಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ 2 ಇಯರ್ಸಿಂದನೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಅವರು. ಲಾಸ್ಟ್ ಇಯರ್ ಕೂಡ ಕತೆ ಎಲ್ಲ ಕೇಳೋಣ ಅಂತ ಹೇಳಿ ಕತೆ ಸ್ಟಾರ್ಟ್ ಆಗೋ ಟೈಮಿಗೆ ಹೋಗಿದ್ದೆ, ಬಟ್ ಈ ಸತಿನೇ ಹೋಗೋದಕ್ಕಾಗಿಲ್ಲ. ಕೆಲಸಗಳೆಲ್ಲ ಹಾಗೆ ಇರೋದ್ರಿಂದ ಹೋಗೋದಕ್ಕಾಗಿಲ್ಲ. ಇನ್ನು ಪಾತ್ರೆ ಎಲ್ಲ ತೊಳೆಯೋ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಸೊಪ್ಪೆಲ್ಲ ಟಿಫನ್ನೆಲ್ಲ ಮಾಡಿಕೊಂಡು ಸೊಪ್ಪೆಲ್ಲನೂ ಕ್ಲೀನ್ ಮಾಡಿಕೊಟ್ಟರು. ಹಾಗಾಗಿ ಎಲ್ಲದನ್ನು ಕೂಡ ಪೇಪರೆಲ್ಲ ವ್ರ್ಯಾಪ್ ಮಾಡಿ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿಕೊಂಡೆ. ಇನ್ನು ಇದಿಷ್ಟು ಮಾಡೋ ಅಷ್ಟರಲ್ಲಿ ಎಲ್ಲದನ್ನು ಕೂಡ ಸ್ಪ್ರೇ ಮಾಡಿದ್ನಲ್ವ, ನೀಟಾಗೆಲ್ಲ ನೆಂದಿತ್ತು. ಸೊ ಈಸಿಯಾಗಿ ಸ್ಕ್ರಬ್ ಮಾಡಿದ ತಕ್ಷಣವೇ ನೀಟಾಗಿ ಆಯಿಲ್ ಗ್ರೀಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗೋಗ್ತಿತ್ತು. ಇದೇ ರೀತಿಯೇ ಮಾಡ್ಕೊಳ್ತೀನಿ. ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನೆನ್ಸೋದನ್ನ ನೆನೆಸ್ಬಿಟ್ಟು ಹಾಗೆ ಮಿಕ್ಕಿದ ಕೆಲಸ ಮಾಡೋ ಅಷ್ಟರಲ್ಲಿ ಇದೆಲ್ಲ ಆಲ್ಮೋಸ್ಟ್ ನೆನ್ಕೊಂಡಿರುತ್ತಲ್ಲ, ಅವಾಗ ಕ್ಲೀನ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಹಾಗೆ ಸ್ಟವ್ ಟೈಲ್ಸ್ ಹಾಗೆ ಚಿಮ್ನಿ ಮತ್ತು ಕೌಂಟರ್ ಟಾಪ್ ಎಲ್ಲ ಏನಿರುತ್ತೆ ಅದನ್ನು ಅದನ್ನು ಕೂಡ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯೂಶ್ವಲಿ ಅಡುಗೆ ಆಗಿದ ತಕ್ಷಣ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ತಾ ಇರ್ತೀನಿ, ಹಾಗಾಗಿ ಅಷ್ಟೊಂದು ಗ್ರೀಸ್ ಇರೋದಿಲ್ಲ. ಬಟ್ ಎನಿವೇಸ್ ಏನಾರ ಹಬ್ಬ ಮಾಡ್ತೀವಿ ಅಥವಾ ಅದರ ಒಕೇಶನ್ಸಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಟೈಲ್ಸ್ ಎಲ್ಲ ಏನಿದೆ ಎಲ್ಲದನ್ನು ಕೂಡ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ಎಲ್ಲದನ್ನು ಕೂಡ ಒರೆಸ್ಕೊಂಡೆ. ಇನ್ನು ಅವಾಗವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಕ್ಲೀನಿಂಗ್ ಕೆಲಸ ಏನು ಕಷ್ಟ ಅಂತ ಅನ್ಸೋದಿಲ್ಲ. ಬಟ್ ತುಂಬ ರೇರಾಗಿ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಡೀಪ್ ಕ್ಲೀನಿಂಗ್ ಮಾಡುವಂಥ ಅವಶ್ಯಕತೆ ಬಂದುಬಿಡುತ್ತೆ. ಯೂಶ್ವಲಿ ಅಡುಗೆ ಮನೆ ತುಂಬಾ ಗಲೀಜಾಗೋದ್ರಿಂದ ಅವಾಗವಾಗ ನಾನಂತೂ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ, ಅಷ್ಟೊಂದು ಗಲೀಜಾಗಿ ನಾನು ಇಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನನಗೆ ಇನ್ನು ಡೀಪ್ ಕ್ಲೀನಿಂಗ್ ಥರ ಅವಶ್ಯಕತೆಯೇ ಇರೋದಿಲ್ಲ. ಇನ್ನು 20 ಮಿನಿಟ್ಸ್ ಅಥವಾ 1/2 ಅವರ್ ಅಷ್ಟರಲ್ಲೇ ಇದಿಷ್ಟು ಕ್ಲೀನ್ ಎಲ್ಲ ಆಯಿತು. ಅದೇ ಹೇಳಿದಾಗೆ ತುಂಬ ಗಲೀಜಿಲ್ದಲ್ಲಿರೋದ್ರಿಂದ ನೀಟಾಗಿ ಬೇಗನೆ ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ಇನ್ನು ಡಿಪ್ ಟ್ರೇ ಆಗಿರ್ಬೋದು, ಬರ್ನರ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಸ್ಟವ್ ಹಾಕಿಟ್ಟೆ. ಚಿಮ್ನಿ ಸ್ಟವ್ ಹಾಗೆ ಕೌಂಟರ್ ಟಾಪು ಬ್ಯಾಕ್ ಸ್ಪ್ಲ್ಯಾಶ್ ಎಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಗಿದ್ದಾಯಿತು. ಇನ್ನು ನೆನೆಸಿಟ್ಟಿರುವಂಥ ಚಿಮ್ನಿ ಪ್ಲೇಟ್ಸ್ನೂ ಕೂಡ ತಂದೆ. ಸೊ ಈ ಪ್ಲೇಟ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಯಿಲ್ ಗ್ರೀಸ್ ಎಲ್ಲ ಒಳಗಡೆ ಇರೋದೆಲ್ಲ ನೀಟಾಗಿ ರಿಮೂವ್ ಆಗಿದೆ ಅಂತ ಹೇಳಿ. ಈ ರೀತಿ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಲೆಂತಿ ವೀಡಿಯೋ ನಾನು ಹೇಳಿದಾಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಆಯಿಲ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ಡೈಲ್ಯೂಟ್ ಆಗಿಬಿಟ್ಟಿದೆ ಅಂತ ಹೇಳಿ. ಜಸ್ಟ್ ಒಂದು 2 ಅವರ್ಸ್ ನೆನೆಸ್ಕೊಂಡ್ರು ಸಾಕು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ನಾರ್ಮಲಾಗಿ ವಿಮ್ ಜೆಲ್ ಹಾಕಿ ನಾವು ಯಾವ ರೀತಿ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ತೀವೋ ಅದೇ ರೀತಿಯೇ ಈ ಒಂದು ಸ್ಟೀಲ್ ಪ್ಲೇಟ್ಸ್ನ ಕೂಡ ಈಸಿಯಾಗಿ ತೊಳೆದಿಟ್ಕೊಂಡ್ಬಿಡ್ಬೋದು. ಸೊ ಫೈನಲಿ ಚಿಮ್ನಿ ಪ್ಲೇಟ್ಸ್ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿದ್ದಾಯಿತು. ಸೊ ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಒಳಗಡೆನೂ ಕೂಡ ಅಷ್ಟೇ, ನಾವೇನು ಉಜ್ಜಬೇಕು ಅನ್ನೋ ಅವಶ್ಯಕತೆನೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಡುಗೆ ಮನೆ ನೋಡೋದಕ್ಕೆ. ಹಾಗೆ ಸಿಂಕ್ ಏರಿಯನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನು ನಾನು ಕೂಡ ಫ್ರೆಶಪ್ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಹೋದೆ. ಪೂಜೆಯಲ್ಲೂ ಆಲ್ರೆಡಿ ಆಗೋಗಿತ್ತು, ಬಟ್ ಮಂಗಳಾರತಿ ತೊಗೊಂಡು ಹಾಗೆ ಪ್ರಸಾದ ತೊಗೊಂಡು ಬಂದೆ. ಹಾಗೆ ಅವರು ಊಟಕ್ಕೂ ಕೂಡ ಹೇಳಿರೋದ್ರಿಂದ ಅಲ್ಲೇ ಊಟಕ್ಕೂ ಕೂಡ ಹೋಗಿದ್ವಿ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ ಇನ್ನೂ ಕೂಡ ನನಗೆ ಪೂಜೆ ಸಾಮಾನೆಲ್ಲ ತೊಳೆದಿದ್ದು ಇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಅದೊಂದು ಕೆಲಸ ಇನ್ನೂ ಪೆಂಡಿಂಗ್ ಇತ್ತು. ಸೊ ಊಟ ಮುಗಿಸ್ಕೊಂಡು ಬಂದು 1-2 ಅವರ್ಸ್ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದ ನಂತರ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಚಿಮ್ನಿ ಪ್ಲೇಟ್ಸ್ ಎಲ್ಲ ಏನು ಒಣಗಿತ್ತು ಅದೆಲ್ಲ ತೆಗೆದಿಟ್ಬಿಟ್ಟು ದೇವ್ರ ಮನೆ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲದನ್ನು ಕೂಡ ಜೋಡಿಸಿ ಅದನ್ನು ಕೂಡ ಎಲ್ಲ ಮುಗಿಸ್ದೆ. ಸೊ ಆಲ್ರೆಡಿ 5:30 ಏನೋ ಆಗಿತ್ತು. ನನ್ನ ಮಗನು ಕೂಡ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದ. ಇನ್ನು ಅಲ್ಲಿಂದ ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋದಿತ್ತು. ಯಾಕಂದರೆ ಅವರು ಕೂಡ ಈ ಕಾರ್ತಿಕ ಮಾಸದಲ್ಲಿ ಒಂದು ಭಾನುವಾರ ಅವ್ರ ಮನೆ ದೇವ್ರನ್ನ ಅವರು ಪೂಜಿಸ್ತಾರೆ. ಸೊ ಹಾಗಾಗಿ ಅಲ್ಲಿ ಊಟಕ್ಕೆ ಹೇಳಿದರು. ಸೊ ಅವತ್ತಿನ ದಿವಸನೇ ನಮಗೆ ಮಧ್ಯಾಹ್ನ ಸತ್ಯನಾರಾಯಣ ಸ್ವಾಮಿದು ಪ್ರಸಾದ ಸಿಕ್ತು, ಹಾಗೆ ಮತ್ತೆ ದೇವ್ರು ಪೂಜಿಸ್ತಿದ್ರು ಅಂತ ಹೇಳಿ ಅಲ್ಲಿಗೂ ಊಟಕ್ಕೆ ಬಂದ್ವಿ. ನಮ್ಮ ಅಮ್ಮನ ಮನೆ ಹಾಗೆ ನಮ್ಮ ಚಿಕ್ಕಮ್ಮನ ಮನೆ ಅಕ್ಕಪಕ್ಕನೇ ಇರೋದ್ರಿಂದ ಸೊ ಇಲ್ಲಿಗೆ ಬಂದೆ. ಅಮ್ಮನ ಮನೆಯಲ್ಲಿ ಸ್ವಲ್ಪ ಹೂವು ಎಲ್ಲ ಪೋಣಿಸೋದಿತ್ತು. ಅಶ್ವಿನಿ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಹೂವು ಎಲ್ಲ ಪೋಣಿಸ್ತಾಯಿದ್ರು, ನಾವು ತಂದಿರುವಂಥ ಹೂವನೇ ಜೊತೆಗೆ ನಾನು ಕೂಡ ಒಂದು ಸ್ವಲ್ಪ ಪೋಣಿಸ್ಕೊಟ್ಟೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಅವಳೆ ಪೋಣಿಸ್ಬಿಟ್ಟಿದ್ಲು. ಮಧ್ಯಾಹ್ನ ನಾನು ನಮ್ಮ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡು ಬಿಸಿ ಇದ್ದಿದ್ದರಿಂದ ಅವಳೆ ಆಲ್ಮೋಸ್ಟ್ ಎಲ್ಲ ಪೋಣಿಸಿದ್ಲು. ಒಂದು ಸ್ವಲ್ಪ ಇತ್ತು ಅಂತ ಹೇಳಿ ನಾನು ಕೂಡ ಪೋಣಿಸ್ಕೊಟ್ಟೆ. ಇನ್ನು 5 ಬಂದು ನನ್ನ ಚಿಕ್ಕಮ್ಮನ ಮನೆ. ಸೊ ಅವರು ಕೂಡ ದೇವ್ರ ಪೂಜಿಸೋದಕ್ಕೆ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿದ್ರು, ಪೂಜೆ ಎಲ್ಲ ಮಾಡಿ. ಇನ್ನು ಆದರೆ ಪುರ್ಸಪ್ಪ ಬರೋದಂತೂ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವರೇನೋ ಊರಿಗೆ ಹೋಗಿದ್ರಂತೆ, ಹಾಗಾಗಿ ಅವ್ರು ಬಂದು ಪೂಜೆ ಮಾಡಿಕೊಡ್ಬೇಕಾಗಿತ್ತು. ಇನ್ನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಹೊರಗಡೆ ಮಕ್ಕಳೆಲ್ಲ ಆಟ ಆಡ್ತಿರು, ಇವರೆಲ್ಲ ನನ್ನ ತಂಗಿ ಮಕ್ಕಳು. ಸ್ಕೂಲಲ್ಲಿ ಏನೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿ ನನ್ನ ತಂಗಿ ಮಗಳು ಅಶ್ವಿನಿ ಜೊತೆ ಸ್ಟೆಪ್ಸ್ನ ಹೇಳಿಸ್ಕೊಳ್ತಾ ಇದ್ಲು. ಇದೆಲ್ಲ ಆಗೋ ಅಷ್ಟರಲ್ಲಿ ಇನ್ನು ಪುರ್ಸಪ್ಪ ಅವ್ರು ಕೂಡ ಬಂದರು. ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ 9:00 ಆಗಿಬಿಟ್ಟಿತ್ತು. ಇನ್ನು ದೇವ್ರನಮ್ಮ ಎಲ್ಲ ಎಲ್ರಿಗೂ ಕೂಡ ಹಾಡ್ತಾ ಇದ್ದಾರೆ.
ನಾವು ಕೂಡ ಎಲ್ಲ ದೇವ್ರನ್ನ ಮೇಲೆ ಹಚ್ಚಿಸ್ಕೊಂಡ್ವಿ, ಎಲ್ಲ ಮುಗ್ದು ಪೂಜೆ ಎಲ್ಲ ಕೂಡ ಸ್ಟಾರ್ಟ್ ಮಾಡಿದ್ರು. ಮಕ್ಕಳನ್ನಂತೂ ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ. ಅಪ್ಪ ಒಬ್ಬರು ತಪ್ಪಿದ್ರೆ ಒಬ್ಬರು ಎಷ್ಟು ಇದು ಮಾಡ್ತಿದ್ರು ಅಂದರೆ ಅವ್ರನ್ನ ನೋಡ್ಕೊಳೋದಕ್ಕೆ ಎಷ್ಟು ಜನ ಇದ್ರು ಸಾಕಾಗಲ್ವೇನೋ ಆ ಥರ ಆಡ್ತಾಯಿದ್ರು. ಇನ್ನು ದೇವ್ರು ಪೂಜಿಸೋರ್ಗು ಊಟಕ್ಕೂ ಕೂಡ ಕೊಡೋದಿಲ್ಲ ನಮ್ಮ ಕಡೆ, ಹಾಗಾಗಿ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಮಕ್ಕಳು ಕೂಡ ಪಾಪ ಇನ್ನೂ ಊಟ ಮಾಡಿರಲಿಲ್ಲ. ಇನ್ನು ಮಾಡಿರುವಂಥ ಅಡುಗೆ ಎಲ್ಲ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಬಡಿಸ್ತಾರೆ. ನೈವೇದ್ಯ ಎಲ್ಲ ಇಟ್ಟ ಮೇಲೆ ಪೂಜೆ ಮಾಡಿಕೊಡ್ತಾರೆ. ಮಹಾಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಅಷ್ಟು ಮಾಡಿದೆ ಮುಗಿಯುತ್ತೆ. ಸೊ ಪೂಜೆ ಎಲ್ಲ ಇನ್ನು ಮುಗಿಬೇಕಾಗಿತ್ತು ಅಂದರೂ ಮಕ್ಕಳು ಇನ್ನೂ ಊಟ ಕೊಟ್ಟಿಲ್ಲ ಅಂದ್ರೂ ಕೂಡ ಎಷ್ಟು ಎನರ್ಜೆಟಿಕ್ ಆಗಿ ಆಟಾಡ್ತಾನೆ ಇದ್ರು. ಅವ್ರಿಗಂತೂ ಸುಸ್ತೇ ಆಗಲ್ವೇನೋ ಮಕ್ಳಿಗಂತೂನು. ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು, ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ಎಲ್ಲ ಮುಗ್ದು ಮಹಾಮಂಗಳಾರತಿ ಎಲ್ಲ ಕೊಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮು 9:30 ಆಗಿಬಿಟ್ಟಿತ್ತು. ಸ್ವಲ್ಪ ಲೇಟಾಗಾದರೂ ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಿಧಾನಕ್ಕಾದ್ರೂ. ಇನ್ನು ಮಂಗಳಾರತಿ ಎಲ್ಲ ಮಾಡಿ ಫೈನಲಿ ಪೂಜೆ ಎಲ್ಲ ಮುಗೀತು. ಇನ್ನು ಮಂಗಳಾರತಿ ಕೂಡ ನಾವು ಕೂಡ ಎಲ್ಲ ತೊಗೊಂಡು ನಮಗೂ ಕೂಡ ಊಟ ಎಲ್ಲ ಬಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ 10:50 ಆಗಿತ್ತು. ಅವತ್ತು ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗಿಂದನೂ ಕೆಲಸ ಮಾಡಿ ನನಗೂ ಕೂಡ ಟೈರ್ಡ್ ಆಗಿತ್ತು. ಎಷ್ಟೊತ್ತಿಗೆ ನಾನು ಕೂಡ ಮಲಗ್ತೀನಪ್ಪ ಅನ್ನೋ ಥರ ಅನಿಸ್ಬಿಟ್ಟಿತ್ತು ನನಗೆ. ಮನೆ ದಿವಸ ನಾನು ಕೂಡ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ನಮ್ಮನೆಯಲ್ಲೂ ಕಾರ್ತಿಕ ಸೋಮವಾರ ಎಲ್ಲ ಮಾಡೋದ್ರಿಂದ ಅಂದರೆ ನಾವು ಕೂಡ ಅಡುಗೆ ಮಾಡಿ ದೇವರಿಗೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋದ್ರಿಂದ ಎಲ್ಲ ಮಾಡಬೇಕಲ್ವ, ಹಾಗಾಗಿ ಎಷ್ಟೊತ್ತಿಗೆ ಹೋಗಿ ಮಲಗ್ತೀನಪ್ಪ ಅಂತ ಅನಿಸ್ತಾ ಇತ್ತು. ಇನ್ನು ಮಲಗಿದ್ರೆ ಬೆಳಗ್ಗೆ ಬೇಗ ಎದ್ದು ಕೆಲಸಗಳನ್ನೆಲ್ಲ ಮಾಡ್ಕೋಬೋದಲ್ವ ಅಂತ ಹೇಳಿ. ಸೊ ಇಷ್ಟಿಗೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.